ಇಂದು ನಾವು ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಅರಳುತ್ತಿರುವ ನಮ್ಮ ಹೂವಿನ ಮರಗಳ ಸುಂದರ ರಾಜಧಾನಿಯ ಬಗ್ಗೆ ಮಾತನಾಡೋಣ. ಚಿತ್ರಗಳನ್ನು ನೋಡಿ ಬೆಂಗಳೂರು, ಅದರ ವಿಶಾಲವಾದ ಉದ್ಯಾನವನಗಳು, ಉದ್ಯಾನಗಳು ಮತ್ತು ಹೆಚ್ಚು ನಿರ್ದಿಷ್ಟವಾಗಿ ಅದರ ಹೂ ಬಿಡುವ ಮರಗಳಿಗೆ ಹೆಸರುವಾಸಿಯಾಗಿದೆ. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಪೂರ್ವ ಮಾನ್ಸೂನ್ ತಿಂಗಳುಗಳು ಬೆಂಗಳೂರಿನಲ್ಲಿ ಬೇಸಿಗೆ ಕಾಲವನ್ನು ಒಳಗೊಂಡಿರುತ್ತವೆ. ಇದನ್ನು ಉದ್ಯಾನ ನಗರ ಎಂದು ಸರಿಯಾಗಿ ಕರೆಯಲಾಗುತ್ತದೆ. ಬೇಸಿಗೆ ಕಾಲದಲ್ಲಿ ನಗರವು ಹೂ ಬಿಡುವ ಹೂವುಗಳಿಂದ ಹೆಚ್ಚು ಸುಂದರವಾಗಿ ಕಾಣುತ್ತದೆ. ನಗರದ ಕೆಲವು ತಪ್ಪಿಸಿಕೊಳ್ಳಬಾರದ ಸೆರೆಹಿಡಿಯುವಿಕೆಗಳು ಇಲ್ಲಿವೆ. ತಾಮ್ರದ ಪುಡಿ, ಇದನ್ನು ಮೊದಲು ಅರಳುವ ಮರಗಳನ್ನು ಪರಿಚಯಿಸಿದ್ದು ಜರ್ಮನ್ ಸಸ್ಯಶಾಸ್ತ್ರಜ್ಞ ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್ ಅವರನ್ನು ಬೆಂಗಳೂರಿನ ಲಾಲ್ ಬಾಗ್ನ ಆರ್ಥಿಕ ಸಸ್ಯಶಾಸ್ತ್ರಜ್ಞರಾಗಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ನೇಮಿಸಿಕೊಂಡರು ಎಂದು ಹೇಳಲಾಗುತ್ತದೆ. ಹೊಸ ಮರಗಳು ವರ್ಷದ ಬೇರೆ ಬೇರೆ ಸಮಯದಲ್ಲಿ ನಗರದ ಮಾರ್ಗಗಳಲ್ಲಿ ಸಾಲುಗಟ್ಟಿರುವ ವಿಧಾನವಾಗಿತ್ತು. ಪ್ರಪಂಚದಾದ್ಯಂತ ಆಯ್ಕೆ ಮಾಡಲಾಗಿದೆ, ಆದರೆ ಮುಖ್ಯವಾಗಿ ದಕ್ಷಿಣ ಅಮೆರಿಕದಿಂದ ಈ ಮರಗಳು ಸರಣಿ ಶೈಲಿಯಲ್ಲಿ ಹೂ ಬಿಟ್ಟವು. ಗುಲ್ಮೋಹರ್ ಉತ್ತಮ ಹಳೆಯ ಬೊಗಿನ್ವಿಲ್ಲಾ ಅದರ ರೋಮಾಂಚಕ ಹೂವುಗಳೊಂದಿಗೆ ಬೆಂಗಳೂರಿನ ಉದ್ಯಾನಗಳಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಈ ಮುಳ್ಳಿನ ಮತ್ತು ಅಲಂಕಾರಿಕ ಬಳ್ಳಿಯು ಉದ್ಯಾನಕ್ಕೆ ಮೋಡಿಯನ್ನು ಸೇರಿಸುವ ಬಣ್ಣಗಳ ಮಾಟ್ಲಿಗಾಗಿ ಎದ್ದು ಕಾಣುತ್ತದೆ. ಮಡಗಾಸ್ಕರ್ ಮೂಲದ ಡೆಲೋನಿಕ್ಸ್ ರೆಜಿಯಾ ಅಥವಾ ಗುಲ್ಮೋಹರ್ ಬೇಸಿಗೆಯ ಆರಂಭದೊಂದಿಗೆ ಅರಳಲು ಪ್ರಾರಂಭಿಸುತ್ತದೆ. ಟೆಬೆಬುಯಾ ರೋಸಿಯಾ ಅಥವಾ ಪಿಂಕ್ ಬೊಯಿ ಹಲವಾರು ಹೂ ಬಿಡುವ ಮರಗಳಲ್ಲಿ ಒಂದಾಗಿದೆ. ಇದು ಅರಳಿದಾಗ ಬಹುತೇಕ ಎಲೆಗಳಿಲ್ಲದೇ ಇರುತ್ತದೆ. ತೆಳು ಗುಲಾಬಿ ಹೂವುಗಳು ಇತರ ಟಬೆಬುಯಾಗಳಂತೆಯೇ ಗೊಂಚಲುಗಳಲ್ಲಿ ಬೆಳೆಯುತ್ತವೆ. ಪಿಂಕ್ ಬೊಯಿ ಜಾತಿಯ ಕೆಲವು ದೊಡ್ಡ ಮರಗಳು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ನ್ಯಾಷನಲ್ ಕಾಲೇಜು ಬಳಿ ಇರಬಹುದು. ಬಸವನಗುಡಿ, ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.